ಹಾಯ್, ಇವತ್ತು ಮನೆಯಲ್ಲೇ ಈಸಿಯಾಗಿ ಹೇಗೆ ಬ್ಲೋ ಡ್ರೈ ಮಾಡ್ಕೊಳೋದು ಅಂತ ತೋರಿಸ್ತೀನಿ. ಲಾಂಗ್ ಹೇರಿಗೆ ಬ್ಲೋ ಡ್ರೈ ಮಾಡೋದು ಸ್ವಲ್ಪ ಕಷ್ಟನೇ. ಅದಕ್ಕೆ ನಾನು ಯಾವ ಟ್ರಿಕ್ಸ್ ಯೂಸ್ ಮಾಡಿ ಬ್ಲೋ ಡ್ರೈ ಮಾಡ್ಕೊತೀನಿ, ಹೇಗೆ ಈಸಿಯಾಗಿ ಬ್ಲೋ ಡ್ರೈ ಮಾಡ್ಕೊತೀನಿ ಅಂತ ತೋರಿಸ್ಕೊಡ್ತೀನಿ. ನಾನು ಫುಲ್ಲು ಎಕ್ಸಾಕ್ಟ್ ಬ್ಲೋ ಡ್ರೈ ಸ್ಟೆಪ್ಸ್ ಏನು ಯೂಸ್ ಮಾಡಿಲ್ಲ, ಬಟ್ ಒಂದು ರೇಂಜಲ್ಲಿ ಮ್ಯಾನೇಜ್ ಆಗೋ ಥರ ಬ್ಲೋ ಡ್ರೈ ಮಾಡಿ ತೋರಿಸಿದ್ದೀನಿ. ಹೋಪ್ ನಿಮ್ಗೆ ಇದೆಲ್ಲ ಯೂಸ್ ಆಗುತ್ತೆ ಅಂತ ತಿಳ್ಕೊತೀನಿ. ಬನ್ನಿ ವಿಡಿಯೋ ಹೇಗಿದೆ ಅಂತ ನೋಡೋಣ. ಮೊದಲಿಗೆ ನೀಟಾಗಿ ಒಂದು ಸಿಕ್ಕಿಲ್ದಂಗೆ ಕೋಮ್ ಮಾಡ್ಕೊಳ್ಳಿ ಕೂದಲನ್ನ ಎಲ್ಲ. ಯೂಶಲಿ ಬ್ಲೋ ಡ್ರೈ ಮಾಡ್ತಾ ಕೂದಲು ಒಂದು 20% ವೆಟ್ಟಿದ್ರೆ ಚೆನ್ನಾಗಿ ಕೂರುತ್ತೆ. ಈಗ ತಲೆ ಸ್ನಾನ ಮಾಡಿ ಒಂದು ಸ್ವಲ್ಪ ಒಂದು 80% ಅಷ್ಟು ಎಲ್ಲ ಕೂದಲು ಒಣಗಿಸಿ ಒಂದು ಸ್ವಲ್ಪ ಹಸಿ ಹಸಿ ಇದೆ ಅಂತ ಬ್ಲೋ ಡ್ರೈ ಮಾಡಿದ್ರೆ ತುಂಬ ಚೆನ್ನಾಗಿ ಕೂರುತ್ತೆ. ಆಮೇಲೆ ಈ ಪಾರ್ಟಿಷನ್ ಮಾಡ್ಕೋಬೇಕು. ಮೊದಲಿಗೆ ಫ್ರಂಟಲ್ಲಿ ಬಾಕ್ಸ್ ಪಾರ್ಟಿಷನ್ ಮಾಡ್ಕೋಬೇಕು, ಅಂದರೆ ಎರಡು ಕೈಯಿಂದ ಎರಡು ತೆಗ್ದು ಹಿಂದೆನೂ ಬಾಕ್ಸ್ ಸ್ಕ್ವೇರ್ ಥರ ತೆಗ್ದು ಅದನ್ನು ಅಷ್ಟನ್ನು ನೀವು ಗಂಟು ಹಾಕ್ಕೊಳ್ಳಿ ಆ ಪಾರ್ಟಿಷನ್ನ. ಇವಾಗ ನಾನು ಇಯರ್ ಟು ಇಯರ್ ಪಾರ್ಟಿಷನ್ ಮಾಡ್ತಾ ಇದ್ದೀನಿ. ಇಯರ್ ಟು ಇಯರ್ ಪಾರ್ಟಿಷನ್ ಅಂದರೆ ಕಿವಿ ಹಿಂದೆಯಿಂದ ನೀವೊಂದು ಸ್ವಲ್ಪ ಹೇರ್ ಸೆಕ್ಷನ್ನ ತೆಗ್ದು ಅದನ್ನು ಕ್ಲಿಪ್ ಹಾಕಬೇಕು. ಅದೇ ಥರ ಈ ಸೈಡು ಅಷ್ಟೇ, ಕಿವಿ ಹಿಂದೆ ತನಕ ಒಂದು ಸೆಕ್ಷನ್ ತೆಗ್ದು ಅದನ್ನು ಕ್ಲಿಪ್ ಹಾಕ್ಕೊಳ್ಳಿ. ಹಾಗೆ ಬ್ಯಾಕ್ ಸೈಡು ಅಷ್ಟೇ, ಬ್ಯಾಕ್ ಸೈಡೂ ನೀವು ನೀಟಾಗಿ ಎರಡು ಕೈಯಿಂದ ತೆಗ್ದು ಒಂದು ಎಷ್ಟು ಎರಡಿಲ್ಲ ಮೂರು ಸೆಕ್ಷನ್ ಮಾಡ್ಬೋದು. ನಾನು ಎರಡೇ ಸೆಕ್ಷನ್ ಮಾಡ್ತಾ ಇದ್ದೀನಿ. ಒಂದು ಸೆಕ್ಷನ್ ತೆಗ್ದು ಅದಕ್ಕೂ ಗಂಟಾಕಿ. ನಾನಿಲ್ಲಿ ಕ್ರೊಕೊಡೈಲ್ ಕ್ಲಿಪ್ ಅವ್ರ ಸೆಕ್ಷನ್ ಕ್ಲಿಪ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಯಾವ್ದಾದ್ರು ಕ್ಲಚರ್ ಹಾಕ್ಕೊಂಡ್ರು ನಡೆಯುತ್ತೆ. ನೋಡಿ, ಲಾಸ್ಟ್ ಸೆಕ್ಷನನ್ನು ಈ ಥರ ಎರಡು ಪಾರ್ಟಿಷನ್ನ ಡಿವೈಡ್ ಮಾಡ್ಕೊಳ್ಳಿ, ಅಂದರೆ ಎರಡು ಕಡೆ ನಿಮಗೆ ಬ್ಲೋ ಡ್ರೈ ಮಾಡೋಕ್ಕೆ ಈಸಿ ಆಗುತ್ತೆ. ಈಗ ಡಿವೈಡ್ ಮಾಡ್ಕೊಂಡು ಕೂಮ್ ಮಾಡ್ಕೊಳ್ಳಿ. ನೆಕ್ಸ್ಟು ಒಂದೊಂದೇ ಸೆಕ್ಷನ್ ತೊಗೊಂಡು ಬ್ಲೋ ಡ್ರೈ ಮಾಡ್ಕೊಂಡು ಬರೋಣ. ಇಲ್ಲಿ ನಾನು ಫ್ಲಾಟ್ ಬ್ರಷ್ ಯೂಸ್ ಮಾಡಿದ್ದೀನಿ. ಯೂಶಲಿ ರೌಂಡ್ ಬ್ರಷಲ್ಲಿ ಬ್ಲೋ ಡ್ರೈ ಮಾಡೋದು, ಬಟ್ ಈಸಿ ಆಗಲಿ ಅಂತ ಹೇಳಿ ಸೆಲ್ಫ್ ಬ್ಲೋ ಡ್ರೈ ನಾವೇ ಬ್ಲೋ ಡ್ರೈ ಮಾಡ್ಕೋಬೇಕಾದ್ರೆ ಫ್ಲಾಟ್ ಬ್ರಷಿಂದ ಮಾಡಿದ್ರೆ ಈಸಿನೂ ಆಗುತ್ತೆ ಮತ್ತು ಬೇಗನೂ ಆಗುತ್ತೆ. ನಾನಿಲ್ಲಿ ಬ್ಲೋ ಡ್ರೈ ಯೂಸ್ ಮಾಡಿರೋದು ಐಕಾನಿಕ್ ಕಂಪ್ನಿದು, ಇದು ಪ್ರೊಫೆಷ್ನಲ್ ಬ್ಲೋ ಡ್ರೈ. ಸೊ ಇದರಲ್ಲಿ ತುಂಬ ಚೆನ್ನಾಗಾಗುತ್ತೆ. ಇದು ಮಾಡೆಲ್ ನಂಬರ್ ಬಂದುಬಿಟ್ಟು 2200 ಅಂತ. ಇದರಲ್ಲಿ ಬಿಸಿ ಗಾಳಿ ಬರೋದು ಮತ್ತು ತಣ್ಣ ಗಾಳಿ ಬರೋದು ಎರಡೂ ಇದೆ. ಸೊ ನೀವು ಕೂದಲು ಒಣಗಿಸ್ಬೇಕು ನಾರ್ಮಲಾಗಿ ಅಂದರೆ ಕೋಲ್ಡ್ ಏರ್ ಯೂಸ್ ಮಾಡ್ಬೋದು, ಮತ್ತು ನೀವು ಬ್ಲೋ ಡ್ರೈ ಮಾಡ್ತಾ ಹೀಟಿಗೆ ಇದು ಹಾಟ್ ಏರ್ ಯೂಸ್ ಮಾಡ್ಬೋದು. ಹೀಗೆ ಒಂದೊಂದೇ ಮತ್ತೆ ಸೆಕ್ಷನ್ ತೊಗೊಂಡು ಅದನ್ನು ಫ್ಲಾಟ್ ಬ್ರಷಿಂದ ಒಂದು ಕಡೆ ಬಾಚ್ಕೊಂಡು ಬನ್ನಿ. ಎಡಗೈಲಿ ಇದು ಬ್ಲೋ ಡ್ರೈ ಇಟ್ಕೊಂಡು ಮಾಡಿ. ನಾನು ಇಲ್ಲಿ ಅಂದರೆ ನಿಮ್ಗೆ ಯಾವ ಕೈ ಕಂಫರ್ಟೇಬಲೋ ಅದನ್ನು ಇಟ್ಕೊಂಡು ಮಾಡಿ. ಇಟ್ಕೊತ ಅದನ್ನು ನೀಟಾಗಿ ಸಿಕ್ಕಿಲ್ದಲ್ಲಂಗೆ ಬಾಚಿ ಅದನ್ನು ನೀವು ಹೈ ಸ್ಪೀಡಲ್ಲಿ ಅಂದರೆ ಹೈ ಟೆಂಪ್ರೇಚರಲ್ಲಿ ಇಟ್ಟು ಅದನ್ನು ನೀವು ಬ್ಲೋ ಡ್ರೈ ಮಾಡ್ಕೊಂಡು ಬಿಡಬೇಕು. ಆಮೇಲೆ ನೀವು ಬ್ಲೋ ಡ್ರೈಯರ್ ಇಟ್ಕೋಬೇಕಾದ್ರೆ ಹೇರ್ ಡ್ರೈಯರ್ ಇಟ್ಕೋಬೇಕಾದ್ರೆ ಏನಂದರೆ ಸ್ಲ್ಯಾಂಟಾಗಿ ಇಟ್ಕೋಬೇಕು, ಸ್ಟ್ರೈಟ್ ಡೈರೆಕ್ಟು ತಲೆ ಸ್ಕಾಲ್ಪಿಗೆ ಬಿಸಿ ಗಾಳಿ ಬರೋಂಗೆ ಇಟ್ಕೋಬಾರ್ದು. ಸ್ವಲ್ಪ ಸೊಟ್ಟ ಇಟ್ಕೋಬೇಕು ಅಂದರೆ ಸ್ಲ್ಯಾಂಟಾಗಿ ಇಟ್ಕೊಂಡ್ರೆ ಚೆನ್ನಾಗಾಗುತ್ತೆ. ನೀವು ತುಂಬ ಫ್ರಿಜ್ಜಿ ಹೇರು ಆ ಥರ ಎಲ್ಲ ಇದೆ ಅಂದರೆ ನೀಟಾಗಿ ಬ್ಲೋ ಡ್ರೈ ಮಾಡಿ ಕೂಸಿದ್ರೆ ಚೆನ್ನಾಗಿ ವಾಲ್ಯೂಮ್ನೆಸ್ಸಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ ಆ ಥರ ನೀಟಾಗಿ ಮಾಡ್ಕೊಂಡು ಬನ್ನಿ. ಸ್ವಲ್ಪ ಶಾರ್ಟ್ ಹೇರ್ ಇದ್ದರೆ ಅವರಿಗೆ ಇನ್ನೂ ಈಸಿ ಆಗುತ್ತೆ ಮಾಡೋದು, ನಾನು ಲಾಂಗ್ ಇರೋದಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ. ನೀವು ಬೇಕಾದ್ರೆ ರೌಂಡ್ ಬ್ರಷಲ್ಲಿ ಮಾಡಿದ್ರೆ ಇದು ತುಂಬ ಚೆನ್ನಾಗಿಲ್ಲ, ಅದಕ್ಕೆ ಎಡ್ಜಸ್ಸಲ್ಲೆಲ್ಲ ಕರ್ಲ್ಸ್ ಕರ್ಲ್ಸ್ ಮಾಡಬೇಕು ಅಂದರೆ ರೌಂಡ್ ಬ್ರಷಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಕೂರುತ್ತೆ. ಹೀಗೆ ಎರಡು ಸೆಕ್ಷನ್ ಆದಮೇಲೆ ಅದೆರಡು ಸೇರಿಸಿ ಇನ್ನೊಂದ್ಸತಿ ಮಾಡಿ ನೀಟಾಗಿ ಬರೋಕ್ಕೆ. ಆ್ಯಕ್ಚುಲಿ ಇದು ಪ್ರೊಫೆಷ್ನಲ್ ಆಗಿ ಎಲ್ಲ ಸ್ಟೆಪ್ಸ್ ಕರೆಕ್ಟಾಗಿ ನಾನು ಫಾಲೋ ಮಾಡಿಲ್ಲ, ಹಾಗೆ ರಫ್ ಆಗಿ ಮಾಡಿದ್ದೀನಿ. ಅಂದರೆ ಇದು ಕರೆಕ್ಟ್ ಮ್ಯಾ ಅಂದರೆ ನೀವೊಂದು ಈಗ ಹರಿಬರಿಯಲ್ಲಿ ಇರ್ತೀರ, ಅರ್ಜೆಂಟಲ್ಲಿ ನಿಮಗೆ ಬೇಗ ಮಾಡ್ಕೊಂಡು ಹೋಗ್ಬೇಕಂದ್ರೆ ಈ ಥರ ನೀವು ಇವು ಮಾಡ್ಬೋದು, ಫ್ಲಾಟ್ ಬ್ರಷ್ ಯೂಸ್ ಮಾಡಿ. ಬಟ್ ನಿಮಗೆ ಪರ್ಫೆಕ್ಟಾಗಿ ಪ್ರೊಫೆಷ್ನಲ್ಸ್ ಬ್ಲೋ ಡ್ರೈ ಮಾಡೋ ಥರ ಬೇಕು ಅಂದರೆ ನೀವು ಕಮೆಂಟ್ ಮಾಡಿ ತಿಳಿಸಿ, ನಾನು ಅದನ್ನು ಬೇರೆ ಮಾಡಿ ತೋರಿಸ್ತೀನಿ ಪ್ರೊಫೆಷ್ನಲ್ ಅವರು ಹೇಗೆ ಬ್ಲೋ ಡ್ರೈ ಮಾಡ್ತಾರೆ ಅಂತ. ಇವಾಗ ಫ್ರಂಟ್ ಪಾರ್ಟಲ್ಲೂ ಅಷ್ಟೇ, ಅಲ್ಲಿ ನಾನು ಮತ್ತೆ ಎರಡು ಸೆಕ್ಷನ್ ಮಾಡಿದ್ದೀನಿ. ಎರಡು ಸೆಕ್ಷನ್ ಮಾಡಿ ಹಿಂದಿನ ಸೆಕ್ಷನ್ನ ಆ್ಯಸ್ ನಾನು ತೋರಿಸ್ದಂಗೆ ಬ್ರಷ್ ಇದು ಮಾಡಿ ಅದನ್ನು ಬ್ಲೋ ಡ್ರೈ ಮಾಡಿ. ಫ್ರಂಟ್ ಸೆಕ್ಷನ್ ಏನಂದರೆ ಚೂರು ಮೇಲ್ ಲಿಫ್ಟ್ ಮಾಡಿನೇ ಮಾಡಬೇಕು. ಲಿಫ್ಟ್ ಮಾಡಿದ್ರೆ ಏನಂದರೆ ವಾಲ್ಯೂಮ್ ಬರುತ್ತೆ ಕೂದಲಿಗೆ, ನಾವು ಸುಮ್ಮನೆ ಸೈಡ್ ಇಟ್ಕೊಂಬಂದ್ರೆ ಫ್ಲಾಟ್ ಆಗಿಬಿಡುತ್ತೆ. ಸೊ ಸ್ವಲ್ಪ ಲಿಫ್ಟ್ ಮಾಡಿಬಿಟ್ಟು ಮೇಲೆತ್ತಿನೇ, ನೋಡಿ ನಾನು ತೋರಿಸ್ತಾ ಇದ್ದೀನಿ, ಆ ಥರ ಮೇಲೆತ್ತಿ ಬ್ಲೋ ಡ್ರೈ ಮಾಡಬೇಕು. ನಂದು ಲಾಂಗ್ ಹೇರ್ ಆಗಿರೋದಕ್ಕೆ ನಾನು ಹೀಗೆ ಸೈಡಿಗೆ ತೊಗೊಂಬಂದು ಮತ್ತೆ ಬ್ಲೋ ಡ್ರೈ ಮಾಡ್ತಾ ಇದ್ದೀನಿ. ಶಾರ್ಟ್ ಹೇರ್ ಅವರೆಲ್ಲ ಸ್ವಲ್ಪ ಕೈ ಮೇಲೆತ್ತಿನೇ ಮೇಲೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ವಾಲ್ಯೂಮ್ ಬರುತ್ತೆ. ಹೀಗೆ ಮಾಡಿ ರೌಂಡ್ ಬ್ರಷಲ್ಲಿ ಮಾಡೋದು ಇನ್ನೂ ಚೆನ್ನಾಗಿ ವಾಲ್ಯೂಮ್ ಬರುತ್ತೆ. ನಾನು ರೌಂಡ್ ಬ್ರಷಲ್ಲಿ ಮಾಡೋದು ತೋರಿಸ್ತೀನಿ, ಫ್ರಂಟ್ ಪಾರ್ಟ್ ರೌಂಡ್ ಬ್ರಷಲ್ಲಿ ಮಾಡಿ ತೋರಿಸ್ತೀನಿ.
ಹೀಗೆ ಒಂದು ಎರಡು ಮೂರು ಸತಿ ನೀವು ಮಾಡಬೇಕು. ಒಂದೇ ಸತಿ ಮಾಡಿದ್ರೆ ಎಲ್ಲ ಫ್ರಿಜಿಯರ್ಸ್ ಇದಾಗಲ್ಲ, ಒಂದು ಎರಡು ಮೂರು ಸತಿ ಪದೇ ಅದೇ ಥರ ಮಾಡಿ ರಿಪೀಟ್ ಮಾಡ್ತಾ ಇದ್ರೆ ಫ್ರಿಜಿಯರ್ಸ್ ಎಲ್ಲ ಹೋಗಿ ಚೆನ್ನಾಗಿ ಸಿಲ್ಕಿಯಾಗಿ ಆಗುತ್ತೆ. ಹೀಗೆ ಸೈಡ್ ಪಾರ್ಟಿಷನ್ ತೊಗೊಂಡಿದ್ದ ಕೂದಲೂ ಅಷ್ಟೇ ಸೇಮ್. ಬಟ್ ಯಾವಾಗೂ ಏನಂದರೆ ಅವೇ ಫ್ರಮ್ ದ ಫೇಸ್ ಇರಬೇಕು, ಅಂದರೆ ನೀವು ಮುಖ ಹತ್ರ ಬಿಸಿ ಗಾಳಿ ತಂದರೆ ಕಣ್ಣು ಅಂದರೆ ಡೈರೆಕ್ಟಾಗಿ ಬಿಟ್ಟರೆ ಇದಾಗುತ್ತೆ. ಸೊ ಆದಷ್ಟು ನೀವು ಮುಖದಿಂದ ಸೈಡ್ ಸ್ವಲ್ಪ ದೂರನೇ ಮಾಡ್ಕೊಳ್ಳಿ, ಬ್ಲೋ ಡ್ರೈಯರ್ ಇಟ್ಕೊಂಡು ದೂರನೇ ಇಟ್ಕೊಂಡು ಮಾಡಿ ಗಾಳಿ ಬಿಸಿ ಗಾಳಿ ಕೊಡಿ, ಇಲ್ಲಾಂದರೆ ಸುಟ್ಟೋಗೋ ಚಾನ್ಸಸ್ ಇರುತ್ತೆ. ಸೊ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿ ಮಾಡಬೇಕಾದ್ರೆ. ನೋಡಿ ಇವಾಗ ಫ್ರಂಟ್ ಪಾರ್ಟ್ ಮಾಡಿ ನೋಡೋಣ. ಅದರಲ್ಲೂ ನಾನು ಮತ್ತೆ ಎರಡು ಪಾರ್ಟಿಷನ್ ಮಾಡಿದ್ದೀನಿ, ಯಾಕಂದರೆ ನಾನು ಚೂರು ಫುಲ್ ಫ್ರಂಟಲ್ಲಿರೋ ಸ್ವಲ್ಪ ಶಾರ್ಟ್ ಇದೆ ಹೇರು, ಮತ್ತು ಅದ್ರ ಹಿಂದೆ ಚೂರು ಲಾಂಗ್ ಇದೆ. ಸೊ ಶಾರ್ಟ್ ಹೇರನ್ನೆಲ್ಲ ಒಂದು ಸೈಡ್ ಕ್ಲಿಪ್ ಹಾಕಿ ಪಾರ್ಟಿಷನ್ ಮಾಡ್ಕೊಂಡು ಡಿವೈಡ್ ಮಾಡ್ಕೊಂಡು ಅದು ಲಾಂಗ್ ಇರೋ ಹೇರ್ನ ಫಸ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ ರೌಂಡ್ ಬ್ರಷ್ ಯೂಸ್ ಮಾಡಿದ್ದೀನಿ. ರೌಂಡ್ ಬ್ರಷಲ್ಲಿ ಫಸ್ಟ್ ಈಗ ನೀವು ಉಲ್ಟಾ ಮೇಲಿಂದ ಕೆಳಗೆ ತಗೊಂಡು ಬರಬೇಕು, ಆಮೇಲೆ ಅದನ್ನೇನಾದ್ರೆ ಆಪೋಸಿಟ್ ಡೈರೆಕ್ಷನಲ್ಲಿ ಹಾಕಬೇಕು. ಈ ಥರನೇ ಒಂದು ಎರಡು ಮೂರು ಸತಿ ಮಾಡಿ ಎಲ್ಲ ಕಡೆ ಎಲ್ಲ ಕೂದಲೂ ನೀಟಾಗಿ ಇದ್ದ ಬ್ರಷಲ್ಲಿ ಬಂದು ನೀಟಾಗಿ ಆಗೋಂಗೆ ನೋಡಿ. ಇವಾಗ ಈ ಥರ ಆಪೋಸಿಟ್ ಮೇಲೆ ಹಾಕಿ ಮೇಲೆ ಲಿಫ್ಟ್ ಮಾಡ್ಕೊತ ಬರಬೇಕು, ಅಂದರೆ ಚೆನ್ನಾಗಿ ವಾಲ್ಯೂಮ್ ಬರುತ್ತೆ. ಮತ್ತೆ ಅದೇ ಥರ ಇನ್ನೊಂದ್ಸತಿ ಮಾಡಿ ತೋರಿಸ್ತೀನಿ. ಈಗ ಆಪೋಸಿಟ್ ಡೈರೆಕ್ಷನ್ ಹಾಕ್ಬೇಕು ಫ್ರಂಟ್ ಪಾರ್ಟಲ್ಲಿ, ಈಗ ಯಾವಾಗೂ ಆಪೋಸಿಟ್ ಉಲ್ಟಾ ಡೈರೆಕ್ಷನಲ್ಲಿ ಹಾಕಿ ಬ್ಲೋ ಡ್ರೈ ಮಾಡಬೇಕು. ನೀವು ಬ್ಯಾಕ್ ಸೈಡ್ ಪೋರ್ಷನ್ ಎಲ್ಲ ಮಾಡಿದ್ರೆ ನಾರ್ಮಲ್ ಒಂದೇ ಡೈರೆಕ್ಷನಲ್ಲಿ ತೊಗೊಂಡ್ಬಂದು ಮಾಡ್ಬೋದು, ಬಟ್ ಫ್ರಂಟಲ್ಲಿ ಮಾಡ್ತಾ ಹಂಗೆ ಮಾಡಿದ್ರೆ ಅಂದರೆ ಲಿಫ್ಟ್ ಆಗುತ್ತೆ ಕೂದಲು, ಆವಾಗ ನಿಮಗೆ ವಾಲ್ಯೂಮ್ ಬರುತ್ತೆ, ನಾವು ಚೆನ್ನಾಗಾಗುತ್ತೆ. ಈಗ ಫ್ರಂಟ್ ಪೋರ್ಷನ್ ಎಲ್ಲ ಬ್ಲೋ ಡ್ರೈ ಆದಮೇಲೆ ನೀವು ಎಡ್ಜಸ್ಟ್ ನೋಡಿ ರೋಲ್ ಮಾಡಿಬಿಟ್ಟು ಅಲ್ಲೇ ಸ್ವಲ್ಪ ಹೊತ್ತು ಹೀಟ್ ಕೊಟ್ಟರೆ ಏನಾಗುತ್ತೆ ಅಂದರೆ ಸ್ವಲ್ಪ ಕರ್ಲಿ ಥರ ಆಗುತ್ತೆ ಹೇರು. ನಾನು ಇವಾಗ ನಾರ್ಮಲ್ ಸ್ಟ್ರೈಟ್ ಇರೋದಕ್ಕೆ ನಾನು ಫ್ಲ್ಯಾಟ್ ಬ್ರಷ್ ಯೂಸ್ ಮಾಡಿದ್ದೀನಿ. ನಿಮಗೆ ಎಡ್ಜಸ್ ಎಲ್ಲ ಸ್ವಲ್ಪ ಕರ್ಲಿ ಥರ ಆಗಬೇಕು ಅಂದರೆ ಈ ಥರ ರೌಂಡ್ ಬ್ರಷಲ್ಲಿ ಅಲ್ಲಿ ಸ್ವಲ್ಪ ಹೊತ್ತು ಹಾಗೆ ಇಟ್ಕೊಂಡು ಹೋಲ್ಡ್ ಮಾಡಿ ಅಲ್ಲಿ ಹೀಟ್ ಕೊಡಬೇಕು. ಈಗ ಫ್ರಂಟ್ ಚಿಕ್ಕ ಚಿಕ್ಕ ಕೂದಲೆಲ್ಲ ಫ್ರಿಜ್ ಇದ್ದರೆ ಅದನ್ನೆಲ್ಲ ಹೀಗೆ ಹೀಗೆ ಮಾಡ್ಕೊಳ್ಳಿ ಬ್ಲೋ ಡ್ರೈ ಮಾಡಿ. ನೆಕ್ಸ್ಟ್ ಏನಂದರೆ ನೀವು ಎಲ್ಲ ಕೂದಲನ್ನು ಮುಂದೆ ಹಾಕಿ ಫ್ಲಿಪ್ ಮಾಡಿ ಸ್ವಲ್ಪ ಕೈ ಆಡಿಸಿ ಮತ್ತೆ ಉಲ್ಟಾ ಮಾಡಿ, ಅಂದರೆ ವಾಲ್ಯೂಮ್ ಬರುತ್ತೆ. ನೋಡಿ ಇವಾಗ ಫುಲ್ ಬ್ಲೋ ಡ್ರೈ ಆಗಿದೆ. ಇವಾಗ ನನ್ನ ಹೇರ್ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಸ್ವಲ್ಪ ನೀಟಾಗೆಲ್ಲ ಬಾಚ್ಕೊಳ್ಳಿ ನೋಡಿ, ಫುಲ್ ಸ್ಟ್ರೈಟಾಗಿ. ನಾನು ಸ್ಟಾರ್ಟಿಂಗ್ ಹಂಗೆ ತೋರಿಸ್ದಾಗ ಫುಲ್ ಫ್ರಿಜಿ ಫ್ರಿಜಿ ಇತ್ತು, ಇವಾಗ ನೋಡಿ ಫುಲ್ ಸ್ಟ್ರೈಟ್ ಆಗಿದೆ. ನೋಡಿ ಎಡ್ಜನ್ನು ನಾನು ಒಂದ್ಸತಿ ಕೊನೆಗೆ ಎಲ್ಲ ತೊಗೊಂಡು ಈ ಥರ ರೋಲ್ ಮಾಡಿಬಿಟ್ಟು ಹೀಟ್ ಕೊಡ್ತಾ ಇದ್ದೀನಿ. ಸೊ ದಟ್ ಎಡ್ಜನಲ್ಲಿ ತುಂಬ ಪೋಕಿ ಸ್ಟ್ರೈಟ್ ಅನ್ಸಲ್ಲ, ಸ್ವಲ್ಪ ಹೀಗೆ ಬೆಂಡ್ ಆದಂಗೆ ಚೆನ್ನಾಗಿ ಕಾಣುತ್ತೆ. ನೋಡಿ ಇವಾಗ ಹೇಗೆ ಶೈನ್ ಬಂದಿದೆ ಅಂತ ತೋರಿಸ್ತೀನಿ. ನೋಡಿ ಈಗ ಬಾಚ್ತೀನಿ ನೋಡಿ, ಆ ಥರ ಒಂಥರ ಸಿಲ್ಕಿಯಾಗಿ ಚೆನ್ನಾಗಿ ಶೈನು ಬರುತ್ತೆ, ಮತ್ತು ಕೂದಲು ಸ್ಟ್ರೈಟ್ ಆಗುತ್ತೆ. ನೋಡಿ ಎಷ್ಟೇ ಹೇಗೆ ಸ್ಟ್ರೈಟ್ ಆಗಿದೆ ಅಂತ ಹೇಳಿ. ಸೊ ನೀವು ಬ್ಲೋ ಡ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ, ಮತ್ತು ಈ ಥರ ರೌಂಡ್ ಕೊಂಬಲ್ಲಿ ನೀವು ಬಾಚಿದ್ರೆ ವಾಲ್ಯೂಮು ಬರುತ್ತೆ, ಇನ್ಸ್ಟಂಟ್ ವಾಲ್ಯೂಮು ಚೆನ್ನಾಗಿ ಸಿಗುತ್ತೆ. ಫ್ರಂಟಲ್ಲಿ ನೋಡಿ ತುಂಬ ಫ್ಲ್ಯಾಟ್ ಆಗುತ್ತೆ ಅನ್ನೋರೆಲ್ಲ ಈ ಥರ ರೌಂಡ್ ಕೊಂಬಿಂದ ಬಾಚಿದ್ರೆ ಚೆನ್ನಾಗಿ ವಾಲ್ಯೂಮ್ ಬರುತ್ತೆ. ಸೊ ನೀವು ನನ್ನ ಥರನೇ ಈಸಿಯಾಗಿ ಸಿಂಪಲ್ ಟ್ರಿಕ್ಸ್ ಯೂಸ್ ಮಾಡಿ ಬ್ಲೋ ಡ್ರೈ ಮನೆಯಲ್ಲೇ ಮಾಡಿಕೊಂಡು ಫಂಕ್ಷನ್ಗಳನ್ನು ಅಟೆಂಡ್ ಮಾಡ್ಬೋದು. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.